ನಮಸ್ಕಾರ ವೀಕ್ಷಕರೇ. ಅಮ್ಮ ಕೈರುಚಿ ಅಮೃತಕ್ಕೆ ಸ್ವಾಗತ. ಮೀನು ತಂದಿದ್ದೀನಿ, ಬಾಂಗ್ಡ ಮೀನು, ಫ್ರೈ ಮಾಡೋಣ ಅಂತ. ಇದು ಹೆಂಗೆ ಮಾಡಬೇಕು? ಇದು ಇವಾಗ ಒಂದು 3 ಸಾರಿ ವಾಶ್ ಮಾಡಿ ಇಟ್ಟವ್ರೆ, ಇವಾಗ ಮತ್ತೆ ಇನ್ನೂ ವಾಶ್ ಮಾಡಬೇಕು. ಸ್ವಲ್ಪ ಹುಳಿ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಟು ಇದನ್ನ ಹೆಂಗೆ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಆಮೇಲೆ ಇದು ಇದಕ್ಕೆ ನೋಡಿ, ಇವಾಗ ಹುಳಿ ಹಾಕ್ತಾ ಇದ್ದೀನಿ ವಾಶ್ ಮಾಡೋದಕ್ಕೆ. ಇದು ಹಾಕಿದರೆ ಸ್ವಲ್ಪ ಕೌಸು ಹೋಗುತ್ತೆ, ಚೆನ್ನಾಗೂ ಇರುತ್ತೆ, ಮೀನು ಗಟ್ಟಿಯಾಗುತ್ತೆ ಉಪ್ಪು ಎಲ್ಲ ಹಾಕಿದರೆ. ಇದಕ್ಕೆ ಕಲ್ಲುಪ್ಪು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿ ಫುಲ್ಲಾಗಿ ನೀರು ಬಿಟ್ಟು ವಾಶ್ ಮಾಡಿ ಇಕ್ತೀನಿ. ಆಮೇಲೆ ಇದಕ್ಕೆ ಹೆಂಗೆ ಮಸಾಲೆ ಹಾಕಿ ಫ್ರೈ ಮಾಡೋದನ್ನು ತೋರಿಸ್ಕೊಡ್ತೀನಿ. ನೋಡಿ ಚಕ್ರೆ, ಉಪ್ಪು ಹುಣಸೆಹಣ್ಣು ಹಾಕಿ ವಾಶ್ ಮಾಡಿ ಇಟ್ಟಿದ್ದೀನಿ. ಬಾಂಗ್ಡಾ ಮೀನು 1 ಕೆಜಿ ಮೀನು ಐತೆ. ಇದಕ್ಕೆ ಮಸಾಲೆ ತೋರಿಸ್ಕೊಡ್ತೀನಿ. ಇದಕ್ಕೆ 1 ಸ್ಪೂನು ಮೆಣಸಿನ್ಕಾಯಿ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಕಾರ್ನ್ಫ್ಲೋರ್ 2 ಸ್ಪೂನು ಕಾರ್ನ್ಫ್ಲೋರ್, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೆಯಲ್ಲಿ ಮಾಡಿರೋದು ಫ್ರೆಶ್. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಗ್ ಮಸಾಲ 1/2 ಸ್ಪೂನು, ಇದು ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಇದನ್ನು ಸೇರಿಸ್ತಾ ಇದ್ದೀನಿ. ಇದು ನಿಂಬೆಹಣ್ಣು ರಸ, ನಿಂಬೆಹಣ್ಣು ರಸ 1 ಹಣ್ಣು ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಸ್ವಲ್ಪ ಆಯಿಲು, 1/2 ಸ್ಪೂನ್ ಆಯಿಲು, ಬೇಕಾದಷ್ಟು ಉಪ್ಪು. ಇದಕ್ಕೆ ನಾನು ಕಲರ್ ಗಿಲ್ಲರ್ ಏನು ಹಾಕಿಲ್ಲ, ಇದು ಮನೇಲಿ ಏನು ಮಸಾಲೆ ಐತೋ ಅದನ್ನ ಮಾತ್ರನೇ ಹಾಕಿದ್ದೀನಿ, ಬೇರೆ ಮಸಾಲೆ ನಾನೇನು ಹಾಕಿಲ್ಲ. ಸ್ವಲ್ಪ ಸುಮ್ಮನೆ 1-2 ಡ್ರಾಪ್ ನೀರು, ತುಂಬ ಗಟ್ಟಿ ಐತಲ್ಲ ಅದಕ್ಕೆ. ನೋಡಿ ಎಲ್ಲ ವಾಶ್ ಮಾಡೈತಲ್ಲ, ಇದ್ರ ಒಳಗಡೆ ನಿಂಗೆ ಎಲ್ಲನೂ ಇದು ಕಟ್ ಮಾಡೈತೆ ಅಲ್ಲಲ್ಲಿ. ಇದಕ್ಕೆಲ್ಲ ಮಸಾಲೆ ತುಂಬಿಸೋಣ. ಎಲ್ಲದಕ್ಕೂ ಮಸಾಲೆ ತುಂಬಿಸಿ ಇಕ್ಕಿದ್ದೀನಿ, ಇದರಲ್ಲಿ ಇಕ್ತೀನಿ. ಇದು ಚೆನ್ನಾಗಿ ಮಸಾಲೆ ಹಿಡೀಲಿ, ಆಮೇಲೆ ಫ್ರೈ ಮಾಡೋದು ನೋಡೋಣ. ಮಸಾಲೆ ಎಲ್ಲ ಹಾಕಿ ಆಗೈತೆ. ಇದೆಲ್ಲ ಇವಾಗ ಸ್ವಲ್ಪ ಹೊತ್ತು ಅದು ಒಂದು ಅವರ್ ಊರಿದ್ರೆ ಚೆನ್ನಾಗಿರ್ತದೆ ಮಸಾಲೆ ಹಿಡಿದ್ರೆ. ಇವಾಗ ಇದನ್ನು ಮುಚ್ಚಿ ಹಂಗೆ ಇಕ್ತೀನಿ, 1 ಅವರ್ ಚೆನ್ನಾಗಿ ಮಸಾಲೆ ಹಿಡೀಲಿ. ಫಿಶ್ ಮಸಾಲೆ ಹಾಕಿ 1 ಅವರ್ ಆಯಿತು. ಇವಾಗ ಇದನ್ನು ಫ್ರೈ ಮಾಡೋಣ. ಇವಾಗ ಫಾನ್ ಒಂದು ಇಟ್ಟಿದ್ದೀನಿ, ಸ್ವಲ್ಪ ಆಯಿಲ್ ಹಾಕೋಣ. ತವ ಫ್ರೈ ಮಾಡ್ತಾ ಇದ್ದೀನಿ, ಸ್ವಲ್ಪ ಆಯಿಲ್ ಹಾಕ್ತೀನಿ, ಆಯಿಲ್ ಬಿಸಿಯಾಗಲಿ. ಆಯಿಲ್ ಬಿಸಿಯಾಗಿದೆ, ಈಗ ಉಪ್ಪು ಹಾಕ್ತಾ ಇದ್ದೀನಿ. ಮಸಾಲೆ ಎಲ್ಲ ತೋರಿಸಿದ್ದೀನಲ್ಲ, ಸರಿ ಫಿಶ್ ಹಾಕಿದ್ದೀನಿ, ಅದು ಸ್ವಲ್ಪ ಇದಾಗಲಿ ಬೇಯಲಿ. ಕಡಿಮೆ ಆಯಿಲಿನಾಗ ಬೇಯಿಸ್ಕೊಳ್ಳೋದು, ಇದೇನು ಎಣ್ಣೆಲಿ ಬಿಡೋದೇನಲ್ಲ, ತವ ಫ್ರೈ ಮಾಡೋದು. ಊಟ ಮಾಡ್ತಾ ಇದ್ದೀನಿ, ಒಂದು ಕಡೆ ಫ್ರೈ ಆಗೈತೆ, ಇನ್ನೊಂದು ಕಡೆ ಊಟ ಮಾಡ್ತೀನಿ. ಈ ಸೈಡಲ್ಲಿ ಈ ಥರ ನಿಲ್ಲಿಸ್ಬೇಕು, ಹಿಂದೆಗಡೆ ಬೆನ್ನು ಹಿಂದೆಗಡೆ ಎಲ್ಲ ರೋಸ್ಟ್ ಆಗುತ್ತೆ. ಈ ಸೈಡ್ ಆ ಸೈಡ್ ನೋಡಿ, ಈ ಕಡೆ ಎಲ್ಲ ಈ ಸೈಡೆಲ್ಲ ಬೇಯಬೇಕು ಅಂದರೆ ನೋಡಿ ಈ ಥರ ಮಾಡಬೇಕು. ಸ್ವಲ್ಪ ಓಕೆ,
ಅದು ಚಕ್ರೆ ಇಲ್ಲಿ ಒಳಗಡೆ ಮಸಾಲೆ ಇರ್ತದ ಇದರಲ್ಲಿನೂ ಇರ್ತೈತೆ ನೋಡಿ. ಈ ಥರ ಮಾಡಿ ಇದನ್ನು ರೋಸ್ಟ್ ಮಾಡು, ಮತ್ತೆ ಮಸಾಲೆ ಎಲ್ಲ ಪೂರ್ತಿ ಆಗುತ್ತೆ. ಅದು ಬೆಂದೈತೆ ಅಂತ ತಗೊಂಡು ಇವಾಗ ಎರಡೂ ರೋಸ್ಟ್ ಆಗುತ್ತೆ ಪೂರ್ತಿ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ಇದು ಮಸಾಲೆ ಒಳಗಡೆ ಇದ್ರೆ ಏನು ಅಷ್ಟು ಚೆನ್ನಾಗಿರಲ್ಲ ನೋಡಿ. ಇನ್ನೂ ಒಂದು ಮಾಡ್ತಾ ಇದ್ದೀನಿ ನೋಡಿ, ಮಸಾಲೆ ನೋಡಿ ಒಳಗಡೆ. ನಮಗೆ ಮಸಾಲೆ ಬೇಕು ಅಂದರೆ ಎಕ್ಸ್ಟ್ರಾ ಮಸಾಲೆ ತಗೊಂಡು, ಇನ್ನೂ ಸ್ವಲ್ಪ ನಮಗೆ ಖಾರ ಬೇಕು ಮಸಾಲೆ ಬೇಕು ಅಂದರೆ ನೋಡಿ ಇದಕ್ಕೆ ಅಪ್ಲೈ ಮಾಡಿ. ನಮಗೆ ಮಸಾಲೆ ಚೆನ್ನಾಗಿ ಬೇಕು ಅಂತಂದರೆ ಒಳಗಡೆ ಸಪ್ಪೆ ಇಲ್ದಿರ ಮಸಾಲೆ ಇರುತ್ತಲ್ವ ಅಲ್ಲೇ ಮಸಾಲೆ, ಅದನ್ನೇ ಇದು ಈ ಥರ ಅಪ್ಲೈ ಮಾಡಿ ತೆಗೆದು ಆಯಿಲ್ಗೆ ಹಾಕೋಣ. ನೋಡಿ ಇದಕ್ಕೆ ನಾವು ಚೂರು ಆಯಿಲ್ ಹಾಕೋಣ. ಒಳಗಡೆ ಇದು ಒಳಗಡೆನೂ ಚೆನ್ನಾಗಿರ್ತದೆ, ಮೇಲೇನೂ ಚೆನ್ನಾಗಿರ್ತದೆ. ಫುಲ್ ಮಸಾಲೆ ಹಾಕ್ಬಿಟ್ಟು ಎರಡು ಭಾಗ ಮಾಡಿ ಇದಕ್ಕೆ ಈ ಥರ ಮಾಡಿ ಇನ್ನೊಂದು ಸ್ವಲ್ಪ ರೋಸ್ಟ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ನೋಡಿ. ಎರಡನೇದಾಗಿ ತಿರುಗಿಸಿದ್ದೀನಿ, ಎರಡನೇ ನೋಡಿ ರೋಸ್ಟ್ ಆಗೈತೆ ಈಗ ನೋಡಿ. ಇದೂ ರೋಸ್ಟ್ ಆಗೈತೆ, ಇದೆರಡು ಇವಾಗ ಈ ಥರ ಹಾಕೋಣ. ನೋಡಿ ಹೆಂಗೆ ಫ್ರೈ ಆಗೈತೆ ಅಂತ ನೋಡಿ. ಈ ಕಡೆನೂ ಮಸಾಲೆ ಫ್ರೈ, ಈ ಕಡೆನೂ ಮಸಾಲೆ ಫ್ರೈ, ಎರಡು ಕಡೆ ನಾನು ಇದಕ್ಕೆ ಮಸಾಲೆ ಹಾಕಿದೆ. ನಾನು ಇದಕ್ಕೆ ನಿಮ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಮಸಾಲೆ ಹಾಕಲಿಲ್ಲ ನೋಡಿ. ಮಸಾಲೆ ಹಾಕ್ದಿರೋದು ವೈಟಾಗೈತೆ, ಮಸಾಲೆ ಹಾಕಿರೋದು ಫುಲ್ ಇದೈತೆ. ಇದಕ್ಕೂ ಇವಾಗಲೂ ಮಸಾಲೆ ಸವರ್ಬಿಟ್ಟು ಹಂಚಿನಲ್ಲಿ ಹಾಕ್ಬೋದು. ತೋರಿಸೋಣ ಅಂತೇಳಿ ಇಟ್ಟಿದ್ದೀನಿ ನೋಡಿ ಯಾವ ಥರ ಐತೆ ಅಂತ. ಎರಡು ಪೀಸ್ಗೂ ಫುಲ್ಲು ರೋಸ್ಟ್, ಇದು ರೋಸ್ಟ್ ತುಂಬ ಚೆನ್ನಾಗಿರ್ತದ, ಸೂಪರಾಗಿರ್ತೈತೆ ನೋಡ್ರಿ. ನಾನು ಹೇಳಿದ ಮಸಾಲೆ ಹಾಕ್ಕೊಳ್ರಿ ಮಾಡೋವಾಗ ನೋಡಿ. ಈ ಥರ ಮಾಡಿರಿ, ಈ ತಲೆ ಕಡೆ ಹಿಡ್ಕೊಂಡು ಆರಾಮಾಗಿ ತೆಗೀರಿ, ಉಲ್ಟಾ ಮಾಡಿ ಮಸಾಲೆ ನೋಡಿ ಇರುತ್ತಲ್ವ ಇದರಲ್ಲಿ ಮಸಾಲೆ, ಅದೇ ಮಸಾಲೆನೇ ತೆಗೆದು ಅದಕ್ಕೆ ಅಪ್ಲೈ ಮಾಡಿರಿ. ತುಂಬ ಚೆನ್ನಾಗಿರ್ತದ ನೋಡ್ಬಿಟ್ಟು ಹೆಂಗೈತೆ ಅಂತೇಳಿ ತಿಳಿಸಿ. ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ, ನಮಗಂತೂ ತುಂಬ ಇಷ್ಟ ಆಗೈತೆ, ನಿಮಗೂ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ನೋಡಿ ಮಾಡಿ ತಿಂದು ನಮಗೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೋಡಿ ಹೆಂಗೈತೆ ಅಂತ ತಿಳಿಸಿ ನಮಗೆ ಕಮೆಂಟಲ್ಲಿ.